ಮಾಡ್ತಾ ಇರ್ತಕ್ಕಂಥವರೆಲ್ಲ ನೂರಾರು ಕೋಟಿ ಸಾವಿರಾರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಕ್ಕಂಥ ಮಂತ್ರಿಗಳನ್ನೇ ಇಟ್ಕೊಂಡಿರ್ತಕ್ಕಂಥವ್ರು. ಒಂದ್ ರೀತಿ ಈ ಸರ್ಕಾರ ಹೆಂಗಪ್ಪ ಅಂತೆ ಹೆಂಗಿದೆ ಅಂತ ಹೇಳಿದ್ರೆ ಬ್ರಹ್ಮ ರಾಕ್ಷಸ ಈ ಸರ್ಕಾರ. ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಕಿವಿ ಕೇಳಲ್ಲ, ಕಣ್ ಕಾಣಲ್ಲ, ಕಿವಿ ಕೇಳಲ್ಲ. 1510 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಏನು ಪರಿಹಾರ ಕೊಡ್ತಾ ಇಲ್ಲ. ಎರಡನೇದು PSI ಪರಶುರಾಮ್ ಯಾದಗಿರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. 20 ಲಕ್ಷ ಕೊಟ್ಟು ಮೊದಲು ಟ್ರಾನ್ಸ್ಫರ್ ಮಾಡಿಕೊಂಡ್ರು, ಆಮೇಲೆ 30 ಲಕ್ಷ ಕೇಳಿದ್ರು ಯಾದಗಿರಿ MLA ಎಂತಾರೆಡ್ಡಿ. ಆ ಚೆನ್ನಾರೆಡ್ಡಿ ಅವರು ಮತ್ತೆ 30 ಲಕ್ಷ ರೂಪಾಯಿ ಕೇಳಿದ್ರು ಅಂತ ಅವ್ರಿಗೆ ಕೊಡಕ್ಕಾಗಲ್ಲ ನನಗೆ ಅಂತ ಸುಯಿಸೈಡ್ ಮಾಡಿಕೊಂಡ್ರು. ಈ ರಾಜ್ಯದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇಲ್ಲ, ರೈತರಿಗೆ ಬೆಲೆ ಇಲ್ಲ. ಇನ್ನು ಇವ್ರು ಹೆಂಗೆ ಅಂತ ಹೇಳಿದ್ರೆ ಹೊಸ ರೀತಿಯ ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅವರು ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ. ಫ್ಲೋರ್ ಆಫ್ ದಿ ಹೌಸ್, ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆನಲ್ಲಿ, ಅಲ್ಲಿ ಏನ್ ಹೇಳಿದ್ದಾರೆ, ಏ 187 ಕೋಟಿ ಅಲ್ರಿ, ಬರೀ 87 ಕೋಟಿ ಭ್ರಷ್ಟಾಚಾರ ಆಗಿರೋದು. ಬರೇ ನಮ್ಮ ಬಂಗಾರು ಲಕ್ಷ್ಮಣ್ ಅವರು ಬರೇ 1 ಲಕ್ಷ ರೂಪಾಯಿಗೆ ಒಂದೇ 1 ಲಕ್ಷ ರೂಪಾಯಿಗೆ ಅವ್ರ ರಾಜೀನಾಮೆ ಕೊಡಬೇಕಾಯ್ತು, 1 ಲಕ್ಷ ರೂಪಾಯಿಗೆ. ಈಗ 87 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂತ ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇರುವಂತ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರಿ ಹೌದೋ ಅಲ್ವೋ? ಹೌದು ಅನ್ನೋರು ಸ್ವಲ್ಪ ಕೈ ಮೇಲ್ ಮಾಡಿ. ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ರೆ ಏನ್ ಮಾಡ್ಬೇಕವರು?